ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಕಾರ್ತಿಕ್, ನಿಮ್ಮ ಗಣಿತ ಶಿಕ್ಷಕ. ನೆಕ್ಸ್ಟ್ ವಿಡಿಯೋ ಟಾಪಿಕ್ ಯಾವುದಪ್ಪ ಅಂದರೆ ಪ್ರಾಬ್ಲಮ್ಸ್ ಆನ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಸೊ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಮೇಲೆ ಕೆಲವು ಪ್ರಾಬ್ಲಮ್ಸ್ಗಳನ್ನ ನೋಡೋಣ. ಸೊ ಮೊದಲನೇ ಪ್ರಾಬ್ಲಮ್ ಅದರಲ್ಲಿ ಯಾವುದಪ್ಪ ಅಂದರೆ ಎಕ್ಸಸೈಸ್ 8.4 ಕ್ವಶನ್ ನಂಬರ್ 1. ಕ್ವಶನ್ ನೋಡಿ, ವಿತೌಟ್ ಆ್ಯಕ್ಚುಯಲ್ ಪರ್ಫಾರ್ಮಿಂಗ್ ದ ಲಾಂಗ್ ಡಿವಿಷನ್, ಪರ್ಫಾರ್ಮ್ ಮಾಡಬಾರ್ದು ನಾವು, ಡಿವಿಷನ್ ಮಾಡ್ದೇನೆ state whether the following rational numbers will terminate decimal expansion or non-terminating decimal expansion. So ನಾವೇನು ಮಾಡಬೇಕು, ಕೊಟ್ಟಿರುವಂಥ ಫ್ರ್ಯಾಕ್ಷನ್ನ ನೋಡಿ ಏನಂತ ಹೇಳಬೇಕು, ಇದು ಟರ್ಮಿನೇಟ್ ಆಗತ್ತಾ ನಾನ್ ಟರ್ಮಿನೇಟ್ ಆಗತ್ತಾ ಅಂತ ಹೇಳಬೇಕು ಅಷ್ಟೇ. ಸೊ ಯಾವ ರೀತಿ ಅದನ್ನು ಮಾಡೋದು, ಬೇಸಿಕಲಿ ಏನು ಮಾಡಬೇಕಪ್ಪ ಅಂದರೆ ನಮ್ಗೆ ಗೊತ್ತಿರಬೇಕು ಯಾವಾಗ ಟರ್ಮಿನೇಟ್ ಆಗುತ್ತೆ ಯಾವಾಗ ನಾನ್ ಟರ್ಮಿನೇಟ್ ಆಗುತ್ತೆ ಅಂತ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಡೆಸಿಮಲ್ಲು ಸಾರಿ ಡಿನಾಮಿನೇಟರು ಅಕಸ್ಮಾತು 5 to the power of n ಆರ್ ಎಮ್ ಇಂಟು 2 to the power of n ಈ ಫಾರ್ಮ್ಯಾಟಲ್ಲಿದ್ದರೆ, ಯಾವುದು ಡಿನಾಮಿನೇಟರು ಈ ಫಾರ್ಮ್ಯಾಟಲ್ಲಿದ್ದರೆ ಆವಾಗ ಏನಾಗುತ್ತೆ, ಫ್ರ್ಯಾಕ್ಷನ್ ಅದು ಟರ್ಮಿನೇಟ್ ಆಗುತ್ತೆ. ಅಕಸ್ಮಾತು ಈ ಫಾರ್ಮ್ಯಾಟಲ್ಲಿ ಇರಲಿಲ್ಲ ಅಥವಾ ಇದ್ರ ಜೊತೆಗೆ ಇನ್ನೊಂದು ಯಾವುದು ನಂಬರ್ ಬಂತು, ಯಾವುದು 3 ಬಂತು, 4 ಬಂತು, 4 ಅಂದರೆ 2ನೇ ಬರುತ್ತೆ ಅಲ್ವಾ, 4 ಅಂದರೆ 2ನೇ ಆಗುತ್ತೆ, 3 ಬಂತು, 5 ಬಂತು, 6 ಬಂತು, 7 ಬಂತು, 9 ಬಂತು, ಅವಾಗ ಏನಾಗುತ್ತೆ, ಡೆಸಿಮಲ್ ಟರ್ಮಿನೇಟ್ ಆಗೋದಿಲ್ಲ, ಹೋಗ್ತಾ ಇರುತ್ತೆ. ರಾಷನಲ್ ನಂಬರೇ ಆದರೆ ಡೆಸಿಮಲ್ ಮುಂದೆ ಹೋಗ್ತಾ ಇರುತ್ತೆ. ಓಕೆ, ಸೊ ನಾವೇನು ಹೇಳಬೇಕು, ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ಹೇಳಬೇಕು ಅಷ್ಟೇ. ಸೊ ಈ ಫಾರ್ಮೇಟಲ್ಲಿ ಇದ್ದರೆ ಡಿನಾಮಿನೇಟರು ಟರ್ಮಿನೇಟಿಂಗು, ಈ ಫಾರ್ಮೇಟಲ್ಲಿ ಇಲ್ಲ ಅಂದರೆ ನಾನ್ ಟರ್ಮಿನೇಟಿಂಗ್, ಸಿಂಪಲ್ ಆಯಿತಾ. ಸೊ ಮೊದಲನೇ ಪ್ರಶ್ನೆ ಯಾವುದಂದರೆ 1325. ಸೊ 1325 ಯಾವುದರ ಫ್ಯಾಕ್ಟರ್ಸ್, ಇವಾಗ 1325ನ ಫ್ಯಾಕ್ಟರ್ಸ್ ಬರಿಬೇಕಂದ್ರೆ ಏನು ಬರಿಬೋದು ನಾವು, 13 divided by 1325 ಯಾವ್ದ್ರ ಜೊತೆ ಡಿವೈಡ್ ಆಗುತ್ತೆ, 5 ಜೊತೆ ಡಿವೈಡ್ ಆಗುತ್ತೆ, ಕರೆಕ್ಟಾ. ಸೊ 1325ನ 5 ಜೊತೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, 5 2s are 10, 3 ರಿಮೈಂಡರ್, 5 6s are 32 ರಿಮೈಂಡರ್, ಮತ್ತೆ 5. ಓಕೆ, ಮತ್ತೆ 5 ತಗೊಂಡ್ರೆ 5 5s are 25, 5 3s are 15. ಓಕೆ, 53 ಯಾವ್ದ್ರಿಂದ ಡಿವೈಡ್ ಆಗುತ್ತೆ, 53ಯಿಂದ ಡಿವೈಡ್ ಆಗುತ್ತೆ. ಸೊ 53 1s are 53. ಇವಾಗ ಡಿನಾಮಿನೇಟರ್ ನೋಡಿ, 5 into 5, 5 square ಇದ್ರೆ ಓಕೆ, ಆದರೆ 2 ಬರ್ತಾ ಇಲ್ಲ ಡಿನಾಮಿನೇಟರಲ್ಲಿ. ಸೊ 2 ಬರದೇ ಇರೋ ಕಾರಣ ಏನಾಗುತ್ತೆ, ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ನಾನ್ ಟರ್ಮಿನೇಟಿಂಗ್ ಆಗುತ್ತೆ. ಇಲ್ಲಿ ಡಿನಾಮಿನೇಟರ್ 2 to the power of m into 5 to the power of n ಫಾರ್ಮಲ್ ಇಲ್ಲ, ಅದ್ರ ಜೊತೆಗೆ 53 ಬರ್ತಾ ಇರೋ ಕಾರಣ ಇದು ನಾನ್ ಟರ್ಮಿನೇಟಿಂಗ್ ಹಾಗೂ ರೆಕರಿಂಗ್. ಆಲ್ ರೈಟ್, ನೆಕ್ಸ್ಟ್ ನೋಡಿ 17 divided by 8. ಓಕೆ, ಸೊ 17 ಜಾಗದಲ್ಲಿ 17ನೇ ಬರೆಯೋಣ, 8 ಜಾಗದಲ್ಲಿ ಏನು ಬರೆಯೋಣ, 2 to the power of 3. ಓಕೆ, 2 to the power of 3 ಆಯಿತು. ಇವಾಗ ಟರ್ಮಿನೇಟ್ ಆಗಬೇಕಂದ್ರೆ ಏನು ಮಾಡಬೇಕು, 5 to the power of m ಕೂಡ ಇರಬೇಕು. ಅದಕ್ಕೆ ಏನು ಮಾಡೋಣ ನಾವು, ಇಂಟು 5 divided by 5 ಮಾಡೋಣ. ಸೊ ಅದೇನಾಗುತ್ತೆ, 17 5s are 5 7s are 35, 5 3 ಬರುತ್ತಲ್ಲಿ 85 ಆಗುತ್ತೆ, divided by 2 cube, 8 5s are 40. ಸೊ ಇದು ಟರ್ಮಿನೇಟ್ ಆಗುತ್ತೆ. ಯಾಕೆ, ಬಿಕಾಸ್ ಡೆಸಿಮಲ್ ಇಲ್ಲಿ ನೋಡಿ, ಇನಿಷಿಯಲ್ ಏನಾಗಿತ್ತು, ಡೆಸಿಮಲ್ 5 to the power of n, 2 to the power of n ಸ್ಟೇಟಲ್ಲಿ ಇರಲಿಲ್ಲ. ಆಮೇಲೆ ಏನು ಮಾಡಿದ್ವಿ ನಾವು, ಇಂಟು 5 divided by 5 ಮಾಡಿದ್ವಿ. ಅವಾಗೇನಾಯಿತು, ಇದು ಈ ಫಾರ್ಮೆಟಲ್ಲಿ ಇರೋದಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ಈ ಫಾರ್ಮೆಟಲ್ಲಿ ಇರುತ್ತೋ ಅವಾಗ ಡೆಸಿಮಲ್ ಏನಾಗುತ್ತೆ, ಟರ್ಮಿನೇಟ್ ಆಗುತ್ತೆ. ಆಲ್ ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ, 455 ಅಂತ ಕೇಳಿದ್ದಾರೆ. ಸೊ ಮತ್ತೆ ಡಿವೈಡೆಡ್ by 5 ಮಾಡಿ, 455 divided by 5, 5 9s are 45, 5 1s are 5, 91. ಸೊ 91 ಮತ್ತೆ ಏನಾಗುತ್ತೆ, ಪ್ರೈಮ್ ನಂಬರ್ ಅದು, 13 7s are 91 ಅನ್ಸುತ್ತೆ, ಕರೆಕ್ಟಾ. ಸೊ 13 into 7 ನೋಡಿ, 7 3s are 21, 7 1s are 7 plus 2 is 91. ಸೊ 13 7s. ಸೊ ಮತ್ತೆ 7 ನೋಡಿ, ಇದು ಪ್ರೈಮ್ ಇದು ಪ್ರೈಮ್ ಇದು ಪ್ರೈಮೇ. ಸೊ ದಿಸ್ ಇಸ್ ಅಗೇನ್ ನಾಟ್ ಇನ್ ದ ಫಾರ್ಮ್ ಆಫ್ 5 to the power of m into 2 to the power of n, therefore this is ನಾನ್ ಟರ್ಮಿನೇಟಿಂಗ್. ನೆಕ್ಸ್ಟ್ ನೋಡಿ 1600. ಸೊ 1600 ಅಂದರೆ divided by 5 ಮಾಡ್ಬೋದು ಮತ್ತೆ. ಸೊ 1600 divided by 5, 5 3s are 15, 1 ರಿಮೈಂಡರ್, 5 2s are 10, ಸೊ 320 ಆಗುತ್ತೆ. ಮತ್ತೆ 5 ತಗೊಳ್ಳಿ, 5 6s are 30, 5 4s are 20, 4 ಬಂತು, 64 ಬಂತು. ಸೊ 2 32s, 2 16s, 2 8s, 2 4s, 2 2s. ಸೊ ಡಿನಾಮಿನೇಟರ್ ಯಾವ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಬಾರ್ದು, 5 square into 1 2 3 4 5 6, 2 to the power of 6. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ 2 to the power of n into 5 to the power of m, therefore this fraction has terminating decimal expansion. Terminating ಅಂದರೆ decimal expansion stop ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ 343 ಅಂದರೆ ಏನು, 7 cube, ಕರೆಕ್ಟ್. 343 ಇಸ್ ನಥಿಂಗ್ ಬಟ್ 7 cube. ಸೊ ಇದಕ್ಕೆ ಹೇಳೋದು ಕ್ಯೂಬ್ಸ್ ಮತ್ತು ರೂಟ್ಸ್ ನಿಮಗೆ ಗೊತ್ತಿರಬೇಕು. ಕ್ಯೂಬ್ಸ್ ಅಟ್ಲೀಸ್ಟ್ 20 ವರೆಗೂ ಗೊತ್ತಿರಬೇಕು, ರೂಟ್ಸ್ ಅಥವಾ ಸ್ಕ್ವೇರ್ಸ್ ಅಟ್ಲೀಸ್ಟ್ 30 ವರೆಗೂ ಗೊತ್ತಿರಬೇಕು. 25 square, 26 square, okay, 17 cube, 18 cube, 20 cubes and first 30 squares ಗೊತ್ತಿದ್ರೆ easy ಆಗುತ್ತೆ. ಇದು 7 cube ಇರೋದ್ರಿಂದ this is again non terminating because this is not in the form of 5 to the power of m into 2 to the power of n. Next ನೋಡಿ, 2 cube 5 square ಫಾರ್ಮಲ್ ಇದೆ, so this is terminating. ಇದು non terminating ಯಾಕಂದ್ರೆ 7 ಬರ್ತಾ ಇದೆ, ಇದು 5 3s are 15, 3 ಬರ್ತಾ ಇದೆ, so this is also non terminating. ಯಾಕೆ ನೋಡಿ, denominator 2 to the power of n, 5 to the power of m ಫಾರ್ಮೆಟ್ ಅಲ್ಲಿ ಇರಲಿಲ್ಲ ಅಂದ್ರೆ ಅದು non terminating, idre terminating ಅಷ್ಟೆ. All right, so 8th questions ಆಯ್ತು. ನೆಕ್ಸ್ಟ್ ಹೋಗೋಣ. 5 10s ಆ ಇದಾಗುತ್ತಾ ನೋಡಿ, ಆಗುತ್ತೆ ಇದು. 25 2s ಅಂದ್ರೆ 5 square into 2, 5 square ಅಂದ್ರೆ ಎಷ್ಟು 25, 25 2s are 50, terminating. ಯಾಕೆ 2 to the power of n, 5 to the power of m, so the fraction decimal expansion is terminating. Next question, 210 ಅಂತ ಇದೆ, so 210 terminate ಆಗುತ್ತಾ, divided by 5 ಮಾಡಿ, so 210 divided by 5, 5 4s are 20, 1 5 2s are 10, ಮತ್ತೆ 2 21 ಆಗುತ್ತೆ, 21 ಬಂತು, 3 7s are 21, 3 ಬರ್ತಾ ಇರೋ ಕಾರಣದಿಂದ ಏನಾಗುತ್ತೆ, this is not in the form of 5 to the power of m into 2 to the power of n, therefore this fraction has non-terminating decimal expansion. Why? Because the denominator is not in the form of 5 to the power of m into 2 to the power of n. ಅರ್ಥ ಆಯ್ತಲ್ವಾ? So ಈ ರೀತಿ ಆನ್ಸರ್ ಮಾಡಬೇಕು. Next, the following real numbers have decimal expansion as given below. In each case, decide whether they are rational or not. If they are rational and of form of p by q, what do you say about the prime factors of q? Akasmat rational agidre q in a prime factors eno anta kelta idare. Okay, so first one ide 43.123456789, idanna yav riti baribodu navu. ಇದನ್ನು ಇವಾಗ ನೋಡಿ, ಪಾಯಿಂಟ್ ಆದಮೇಲೆ 1 2 3 4 5 6 7 8 9 ಡಿಜಿಟ್ ಇದ್ದಾವೆ ಪಾಯಿಂಟ್ ಆದಮೇಲೆ, ಸೊ 9 ಝೀರೋಸ್ ಬರ್ತಿದ್ದೀನಿ ನಾನು. ಓಕೆ, ಅದನ್ನು ಈ ರೀತಿ ಬರಿಬೋದು. ಸೊ ಇಲ್ಲಿಗೆ ಅದು ರಾಷನಲ್ ಆಯಿತು ಅಂತ ಅರ್ಥ ಅಲ್ವಾ? ಅ ನಂಬರ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ವೆರ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0 ದ್ಯಾನ್ ದಟ್ ನಂಬರ್ ಇಸ್ ಕಾಲ್ಡ್ ಆಸ್ ಅ ರಾಷನಲ್ ನಂಬರ್. ಸೊ ದಟ್ ಇಸ್ ಅ ರಾಷನಲ್ ನಂಬರ್ ಆಗೋಯಿತು. ಇವಾಗ ನಾವೇನು ಕಂಡುಹಿಡಬೇಕು? ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಕ್ಯೂನ ಕಂಡುಹಿಡಬೇಕು. ಅದನ್ನ ಯಾವ ರೀತಿ ಕಂಡುಹಿಡಿಯೋದು ನೋಡಿ, ಸೊ ಅದನ್ನೇ 10 to the power of 9 ಅಂತ ಬರ್ತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 10 to the power of 9 n ಅಂತ ಬರಿಬೋದು, 5 into 2 to the power of 9, so this is in the form of 5 to the power of n into 2 to the power of n, correct? So ಆ ಥರ ಇದ್ರೆ ಡೆಸಿಮಲ್ ಟರ್ಮಿನೇಟ್ ಆಗುತ್ತೆ ಅಂತ ಅದರ ಅರ್ಥ, ಅದನ್ನೇ ತೋರಿಸಿದಿನಲ್ಲಿ. ನೆಕ್ಸ್ಟ್, this is in the form of p by q and the prime factors of q are, prime factors of q are ಏನು, in the terms of 2 to the power of m into 5 to the power of n where m and n both are positive integers. So hence the given real number is a rational number. ಯಾಕೆ? Because that number can be expressed in the form of p by q where q is not equal to 0 and the prime factors of the denominator are 2 to the power of 9 and 5 to the power of 9, which is in the form of 5 to the power of m into 2 to the power of n. Therefore, the given number is a rational number and the decimal expansion is terminating. Okay, ಮುಂದಿನ ಪ್ರಶ್ನೆ. So ಇದು rational number ಹೌದಾ ಅಲ್ವಾ ಅಂತ ಕೇಳ್ತಾ ಇದ್ರೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್. ಇಲ್ಲಿ ನಂಬರ್ ರಿಪೀಟ್ ಆಗ್ತಾ ಇಲ್ಲ, 1 2 0 ಒಂದೇ 0, ಇಲ್ಲಿ 2 0, ಇಲ್ಲಿ 3 0, ಇಲ್ಲಿ 4 0. ಓಕೆ, ಇಸ್ ಅ ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಪೀಟಿಂಗ್ ಅಥವಾ ನಾನ್ ರೆಕರಿಂಗ್, ಹಿಂಟ್ ಇಸ್ ಅ ರಾಷನಲ್, ಹೆನ್ಸ್ ಕೆನಾಟ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಏನಾಗ್ತಾ ಇದೆ ಇಲ್ಲಿ, ರಿಪೀಟು ಆಗ್ತಾ ಇಲ್ಲ, ಡಿಜಿಟ್ಸು ಚೇಂಜ್ ಆಗ್ತಾಯಿದೆ. ಇಲ್ಲಿ 1 0 ಇದೆ, ಇಲ್ಲಿ 2 0 ಇದೆ, 3 0 ಇದೆ. ಸೊ ಇದು ನಾನ್ ಟರ್ಮಿನೇಟಿಂಗ್, ರಿಪೀಟಿಂಗ್ ಆರ್ ರಿಕರಿಂಗ್, ಸೊ ದೇರ್ ಫಾರ್ ಇಟ್ ಇಸ್ ನಾಟ್ ಅ ರಾಷನಲ್ ನಂಬರ್ ಆ್ಯಂಡ್ ಇಟ್ ಕೆನಾಟ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಆಲ್ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ, ಸೊ ಇದು ಬಂದ್ಬಿಟ್ಟು ರಾಷನಲ್ ನಂಬರ್ ಅಂತ ಕೇಳ್ತಾ ಇದ್ದಾರೆ. ದ ಗಿವನ್ ನಂಬರ್ ಇಸ್ ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್. ನೋಡಿ, ನಾನ್ ಟರ್ಮಿನೇಟಿಂಗ್ ಅದು ನಿಂತ್ಕೋತಾ ಇಲ್ಲ, ನಿಂತ್ಕೋತಾ ಇಲ್ಲ ಅನ್ನೋದು ಕಾರಣ ನಾವೇನು ಮಾಡಿದ್ದೀವಿ, ಇಲ್ಲಿ ಲೈನ್ನ ಹಾಕಿದ್ದೀವಿ. ಸೊ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್, ಸೊ ಇಟ್ ವುಡ್ ಬಿ ರಾಷನಲ್. ಓಕೆ, ಇಟ್ ವುಡ್ ಬಿ ರಾಷನಲ್. ಅಕಸ್ಮಾತ್ ರಿಪೀಟೇ ಆಗ್ತಾ ಇರಲಿಲ್ಲ ಅಂದರೆ ಅವಾಗ ಅದು ಇರ್ರಾಷನಲ್ ಆಗುತ್ತೆ. ಓಕೆ, ಅದು ರಾಷನಲ್ ಅಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ರಿಪೀಟ್ ಆಗ್ತಾ ಇದೆ, ಸೊ ರಾಷನಲ್. ಆಸ್ ದ ಡೆಸಿಮಲ್ ಎಕ್ಸ್ಪಾನ್ಷನ್ ಇಸ್ ರಿಕರಿಂಗ್, ದ ಡಿನಾಮಿನೇಟರ್ ವಿಲ್ ಹ್ಯಾವ್ ದ ಪ್ರೈಮ್ ಫ್ಯಾಕ್ಟರ್ಸ್ ಅದರ್ ದ್ಯಾನ್ 2 and 5. ಸೊ ಇಲ್ಲಿ ರಿಪೀಟ್ ಆಗ್ತಾ ಇದೆ ತಾನೆ, ಡೆಸಿಮಲ್ ಎಕ್ಸ್ಪಾನ್ಷನ್ ಟರ್ಮಿನೇಟ್ ಆಗ್ತಾ ಇಲ್ಲ, ರಿಪೀಟ್ ಆಗ್ತಾ ಇದೆ. ಸೊ ಕ್ಯೂವಿನ ಪ್ರೈಮ್ ಫ್ಯಾಕ್ಟರ್ಸ್ ಯಾವ ಥರ ಇರುತ್ತೆ, 2 ಇರಲ್ಲ, 5 ಇರಲ್ಲ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಾ? ಅದು ಬಿಟ್ಟು ಬೇರೆ ಯಾವುದಾದ್ರೂ ನಂಬರ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ 37 ಇರ್ಬೋದು, 3 ಇರ್ಬೋದು, 91 ಇರ್ಬೋದು, 93 ಇರ್ಬೋದು, ಪ್ರೈಮ್ ನಂಬರ್ಸ್ ಇರ್ಬೋದು ಡಿನಾಮಿನೇಟ್ರಲ್ಲಿ. ಅವಾಗಲೇ ಏನಾಗುತ್ತೆ, ಈ ಥರ ರಿಕರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ 5 ಮತ್ತು 2 ಇದ್ದರೆ ಅವಾಗ ರಿಕರ್ ಆಗೋಲ್ಲ, ರಿಪೀಟ್ ಕೂಡ ಆಗೋದಿಲ್ಲ, ಟರ್ಮಿನೇಟ್ ಆಗುತ್ತೆ ಡೆಸಿಮಲ್ಸ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಇಲ್ಲ, ಇದೆ ಕೊನೆಯ ಪ್ರಶ್ನೆ ಈ ಟಾಪಿಕ್ಗೆ. ಮತ್ತೆ ನಾನು ನಿಮ್ಮ ಜೊತೆ ನೆಕ್ಸ್ಟ್ ಟಾಪಿಕಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಪರೀಕ್ಷೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.